Navaratri literally means nine nights. ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು. ಪ್ರತಿ ತಿಂಗಳ ಅಮಾವಾಸ್ಯೆಯ ನಂತರದ ದಿನಗಳನ್ನು ಎಣಿಸಲಾಗುತ್ತೆ. ಒಂಬತ್ತನೆಯ ದಿನವನ್ನು ನವಮಿ ಅಂತ ಕರಿತೀವಿ. ಈ ಒಂಬತ್ತು ದಿನಗಳು ಸ್ತ್ರೀತತ್ವದಿಂದ ಕೂಡಿದ್ದು. ದಸರಾ ಅಂದರೆ ಕರ್ನಾಟಕದಲ್ಲಿ ಅದು ಚಾಮುಂಡಿಯ ಬಗ್ಗೆ, ಬಂಗಾಳದಲ್ಲಿ ದುರ್ಗೆಯ ಬಗ್ಗೆ, ಆದರೆ ಮೂಲಭೂತವಾಗಿ ಅದು ದೇವಿಯ ಬಗ್ಗೆ, ದೈವಿಕ ಸ್ತ್ರೀತತ್ವದ ಬಗ್ಗೆ. ಯಾಕಂದರೆ ಈ ಅವಧಿ ಅವಳಿಗೆ ಸೇರಿದ್ದು. ಈ ಅವಧಿಯಲ್ಲಿ ಭೂಮಿಯ ಉತ್ತರಾರ್ಧ ಗೋಳ ಸೌಮ್ಯವಾಗತ್ತೆ. ಯಾಕಂದರೆ ಈಗಿನಿಂದ ಅದು ಕಡಿಮೆ ಪ್ರಮಾಣದ ಬೆಳಕನ್ನು ಪಡೆಯುತ್ತೆ. ಹಾಗಾಗಿ ಎಲ್ಲ ಸೌಮ್ಯವಾಗಿ ಸ್ತ್ರೀತತ್ವದಿಂದ ಕೂಡಿರುತ್ತೆ. ದೊಡ್ಡ ಮಟ್ಟದಲ್ಲಿ ಕ್ರಿಯಾಶೀಲವಾಗಿರಲ್ಲ. ನೋಡಿ, ಒಂದು ಕಾಲದಲ್ಲಿ ಜಗತ್ತಿನಾದ್ಯಂತ ಸ್ತ್ರೀತತ್ವದ ಆರಾಧನೆ ವ್ಯಾಪಕವಾಗಿತ್ತು. ಆದರೆ ದುರದೃಷ್ಟವಶಾತ್ ಮಹತ್ವಾಕಾಂಕ್ಷಿ ರೀತಿ ನೀತಿ ಬಂದು ಬೇರೆಲ್ಲದರ ಜೊತೆ ಮತಧರ್ಮಗಳಲ್ಲೂ ಗೆಲ್ಲೋ ಮನೋಭಾವ ಹೆಚ್ಚಾಯಿತು. ಅದು ಹೆಚ್ಚಾದ್ಮೇಲೆ ಭೂಮಿ ಮೇಲೆ ಸ್ತ್ರೀತತ್ವನ ತೊಡೆದು ಹಾಕಿದರು. ನಾವು ಯಶಸ್ವಿಯಾಗೋಕೆ ಪುರುಷತತ್ವ ಒಂದೇ ವಿಧಾನ ಅನ್ನೋ ಥರ ಮಾಡಿದ್ವಿ. ಇವತ್ತು ಮಹಿಳೆಯರನ್ನೂ ಕೂಡ ತಮ್ಮ ಮನೋಭಾವ, ರೀತಿನೀತಿ, ಯೋಚನೆ, ಭಾವನೆಗಳಲ್ಲಿ ಪುರುಷರಂತೆ ಆಗೋ ಹಾಗೆ ಮಾಡಿದ್ವಿ. ಯಾಕಂದರೆ ಎಲ್ಲೋ ಒಂದು ಕಡೆ ಯಶಸ್ಸಿಗೆ ಪುರುಷತತ್ವ ಒಂದೇ ದಾರಿ ಅನ್ನೋ ಥರ ಮಾಡಿದ್ದೀವಿ. ಗೆಲ್ಲೋದಷ್ಟೇ ದಾರಿ ಅಂತ. ಗೆಲ್ಲೋದು ದಾರಿಯಲ್ಲ, ಆಲಂಗಿಸೋದು ದಾರಿ. ಜಗತ್ತನ್ನೇ ಗೆಲ್ಲೋಕೆ ನೋಡ್ತಿದ್ದೀರಿ, ಅದೇ ನಮ್ಮನ್ನು ಈ ವಿಪತ್ತಿಗೆ ದೂಡಿದೆ. ಸ್ತ್ರೀತತ್ವ ಅತ್ಯಂತ ಪ್ರಧಾನವಾಗಿ ಇದ್ದಿದ್ರೆ ಅಥವಾ ಸಂತುಲನೆಯಲ್ಲಿ ಇದ್ದಿದ್ರೆ ಪರಿಸರದ ವಿಪತ್ತುಗಳು ಇರ್ತಿರಲಿಲ್ಲ ಅಂತೀನಿ. ಯಾಕಂದರೆ ಸ್ತ್ರೀತತ್ವ ಮತ್ತು ಭೂಮಿಯ ಆರಾಧನೆ ಒಟ್ಟೊಟ್ಟಿಗೆ ಇರುವಂಥದ್ದು. ಯಾವ ಸಂಸ್ಕೃತಿಗಳು ಭೂಮಿಯನ್ನು ತಾಯಿಯಾಗಿ ನೋಡಿದ್ವೋ, ಅದರ ಕುರಿತು ಪೂಜ್ಯ ಭಾವ ಇಟ್ಕೊಂಡಿದ್ವೋ, ಅವು ಯಾವತ್ತೂ ಸುತ್ತಲಿನ ಪರಿಸರಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ಯಾವಾಗ ಗೆಲ್ಲೋದನ್ನು ಜೀವನದ ವಿಧಾನವಾಗಿ ನೋಡಿದ್ವೋ ಅಲ್ಲಿಂದ ಶುರುವಾಯಿತು. ಇಷ್ಟೆಲ್ಲ ಹಾನಿ ಮಾಡಿದ ನಂತರನೂ ಜಗತ್ತಿನ ಅರ್ಧಪಾಲು ಜನರಿಗೆ ಊಟ ಸಿಗುತ್ತಿಲ್ಲ. ಸಾಕಷ್ಟು ಆಹಾರ ಇದೆ, ಆದರೂ ಅರ್ಧಪಾಲು ಜನರಿಗೆ ಊಟ ಸಿಗುತ್ತಿಲ್ಲ. ಸ್ತ್ರೀತತ್ವ ಪ್ರಧಾನವಾಗಿದ್ದಿದ್ರೆ ಜನರು ಹಸಿವಿನಲ್ಲಿ ಇರ್ತಿರಲಿಲ್ಲ. ಸ್ತ್ರೀತತ್ವ ಪ್ರಧಾನವಾಗಿದ್ದರೆ ಕರುಣೆ, ಪ್ರೀತಿ, ಕಲಾತ್ಮಕತೆ ಪ್ರಧಾನವಾಗಿರ್ತಿತ್ತು. ಗೆಲ್ಲೋ ಹಂಬಲವಲ್ಲ. ಜಗತ್ತಿನಲ್ಲಿ ಸ್ತ್ರೀತತ್ವ ಉತ್ತಮ ಅಭಿವ್ಯಕ್ತಿ ಪಡೆದುಕೊಂಡರೆ ನಮ್ಮ ಷೇರು ಮಾರುಕಟ್ಟೆ 20,000ಕ್ಕೆ ಏರದೇ ಇರಬಹುದು. ಆದರೆ ಜನರು ಹೆಚ್ಚು ಮುಗುಳ್ನಗ್ತಾರೆ, ಹೆಚ್ಚು ಸಂತೋಷವಾಗಿ ಪ್ರೀತಿಭರಿತರಾಗಿರ್ತಾರೆ, ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ. ಮೂಲಭೂತವಾಗಿ ನಮಗೆ ಬೇಕಿರೋದು ಅದೇ ಅಲ್ವಾ? ಇಷ್ಟಕ್ಕೂ ಮನುಷ್ಯನ ಒಳಿತಿಗೆ ಅಂತಲೇ ಈ ಎಲ್ಲವನ್ನೂ ಮಾಡಿದ್ದು. ಆದರೆ ಅದು ಪೂರ್ತಿಯಾಗಿ ಮರೆತು ಹೋಗಿದೆ. ಯಾಕಂದರೆ ಅದು ಪುರುಷತತ್ವದ ರೀತಿ, ಅದು ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಸ್ತ್ರೀತತ್ವ ಎಲ್ಲೂ ಹೋಗೋಕೆ ನೋಡಲ್ಲ, ಎಲ್ಲಿದೆಯೋ ಅಲ್ಲೇ ಸಂತೋಷವಾಗಿರುತ್ತೆ. ದೊಡ್ಡ ವ್ಯತ್ಯಾಸ ಅದು. ಇವೆರಡೂ ಸಂತುಲನೆಯಲ್ಲಿದ್ದರೆ ಎಲ್ಲಿಗೋ ಸಾಗಬಹುದು, ಹಾಗೆ ಎಲ್ಲಿದ್ದೀವೋ ಅದನ್ನು ಆನಂದಿಸಲೂಬಹುದು. ಜಗತ್ತಿನಲ್ಲಿ ಬೇಕಿರೋದು ಇದೇ.